ಅಪ್ರಶ್ರವಣ ಮಾಡಿ. ಅದರಿಂದ ಏನ್ ಸಿದ್ಧವಾಗ್ತದೆ ಅಂತಂದ್ರೆ, ವ್ಯಾಖ್ಯಾನವನ್ನು ಮಾಡುವವನಿಗೆ ಉತ್ತಮವಾದ ಮೋಕ್ಷ. ಯಾಕೆ? ಶ್ರೀಮದ್ ಆಚಾರ ಅಂತ ಹೇಳ್ತಾರೆ, ಯಾವನಿಗೆ ಯಾವ ಅಧಿಕಾರವಿದೆ, ಅಧಿಕಾರ ಹೇಗೆ ಗೊತ್ತಾಗುವುದು, ಅಧಿಕಾರ ಹೇಗೆ ಗೊತ್ತಾಗುವುದು, ಮೊದಲನೇ ಅಧಿಕಾರ ಸ್ಥೂಲವಾಗಿ ಹೇಳುವಂತಹದ್ದು ಉಪನಯನ. ಬ್ರಾಹ್ಮಣ ಬ್ರಾಹ್ಮಣಾದಿ ತ್ರಿವರ್ಣಗಳು ಒಬ್ಬ ಬಟ್ಟೆಯಿಲ್ಲ ಅರ್ಥವಾಗುವುದಿಲ್ಲ ಅಂತಂತಾನೆ. ಆ ಮನುಷ್ಯ ವೇದಾರ್ಥವನ್ನು ತಿಳಿದುಕೊಳ್ಳದೇ ಇದ್ದರೆ ಸಾಧನೆ ಆಗಿಲ್ಲ ನಿಜ, ಆದರೆ ಅವನಿಗೆ ಅರ್ಥವಿಲ್ಲ, ಪಾಪವಿಲ್ಲ. ಯಾವ ಮನುಷ್ಯ ಎಲ್ಲ ಓದಲಿಕ್ಕೆ ಅವರಿಗೆ ಅವನು ಮೆಡಿಸಿನ್ ಓದ್ತಾನೆ, ಭಾರಿ ಬುದ್ಧಿವಂತ, ವೇದಾರ್ಥ ಲಾ ಎಲ್ಲ ಓದ್ತಾನೆ ಅಥವಾ ಇಂಜಿನಿಯರಿಂಗ್ ಓದ್ತಾನೆ, ಎಲ್ಲ ಮಾಡ್ತಾನೆ. ಅಧಿಕ ಬುದ್ಧಿ ಎಲ್ಲದೇ ಇದ್ದವರಿಗೆ ಕೇವಲ ನಾಮಮಾತ್ರದಿಂದಲೇ ಮೋಕ್ಷ. ಬುದ್ಧಿ ಇದ್ದವರಿಗೆ ಕೇವಲ ನಾಮಮಾತ್ರದಿಂದ ಮೋಕ್ಷ ಪರ್ವತ ಆಗುವುದಿಲ್ಲ ಅಂತನ್ನುವ ಮಾತನ್ನ ನಾನು ತಿಳಿದುಕೊಳ್ಳುತ್ತೇನೆ. ಕೇವಲ ದಾಸರಿಂದ ತಿಳಿದುಕೊಳ್ತೇನೆ, ಅದರಿಂದಲೇ ನನಗೆ ಮೋಕ್ಷವಾಗಲಿ ಅಂತ ಹೇಳಿದರೆ ಮಾತ್ರ ಅದು ಸರಿಯಾದದ್ದು ಅಲ್ಲ. ಶ್ರೀಮದಾಚಾರ್ಯ ಒಂದು ಒಪ್ಪಿಗೆ ಇಲ್ಲ. ಇದೀ ಕೇಳಿಕೊಳ್ಳುವ ಸಂತೋಷ ಈ ಒಂದು ಧಾನ ಮಾಡಬೇಕು ಅಂತ ನಾನು ಹೇಳಿಕೊಳ್ಳುತ್ತೇನೆ. ಬೇರೆ ಅವರು ತಮ್ಮ ಕಡೆ ತಾನೇ ಹಾಗೆ ಆಗುತ್ತೆ, ಅವರಲ್ಲಿ ಅರ್ಥವಿಲ್ಲ. ಅಂಥ ಕಿಂಚು ಬೇಡ, ಯಾವ ಕಿಚ್ಚು ಬೇಡ, ಏನೇ ಬೇಡ, ಅವಮಾನ ಮತ್ತೆ ಸಂತೋಷ ಏನುತ್ತೆ. ನಮ್ಮ ಶ್ರೀಮಂತರ ಶ್ರೀಪತಿ ಚಲು ಒಂದು ಹಾಡು ಮಾಡಿದ್ದಾರೆ, ಇಷ್ಟು ಇಷ್ಟು ದೂರ ಮಾಡಿದೆ ಅತಿಸೋದಿಲ್ಲ. ಏನು ನಮ್ಮ ವಿದ್ಯಾರ್ಥಿ ಚಲೀ ಹೇಗೆ ಇದ್ರು, ವಿದ್ಯಾರ್ಥಿಗಳ ಅವಿಭಾಜ್ಯ ಅಂಗರಾದವರು ಅಂತ ನಮ್ಮ ಪರಮ ಪೂಜ್ಯ ಗುಪ್ತಾಚಾರ್ಯರು. ಸತ್ಯ ಪದವು ತಕ್ಷಣಕ್ಕೆ ಅನುಗ್ರಹ ಮಾಡಿ ಹೊತ್ತಿರು ಆ ನಿರ್ಣಯವನ್ನು ತೆಗೆದುಕೊಂಡು ಪೂಜ್ಯ ಆಚಾರ್ಯರವರು ಆ ಮಾತಿನಿಂದಾಗಿ ಆ ಒಂದು ಮಾತಿನಿಂದಾಗಿ ಇಷ್ಟು ಬಾಂಧವ್ಯ ಬರುವುದು ಸಾಧ್ಯ ಆಯಿತು. ಆ ಈ ವಿದ್ಯಾಧೀಶವನ್ನು ಕಳಿಸುವಾಗ ಅವರು ನಾನು ತಾಯಿ ಹೊತ್ತಿದ್ದು ಇಬ್ಬರನ್ನು ಕರ್ಕೊಂಡು ಹೋಗಿ ನಾನು ಹುಚ್ಚರ ಆಸ್ಪತ್ರೆಗೆ ಸೇರಿಸಬೇಕಾಗ್ತದೆ, ಹುಚ್ಚರ ಆಸ್ಪತ್ರೆಗೆ ಒಂದು ಸೇರಿಸಬೇಕಾಗ್ತದೆ ಅಂತ ಹೇಳಿದರು. ಪೂಜ್ಯ ಮುಕ್ತಾಚಾರ್ಯರಿಗೆ ಶ್ರೀಪಾದ ಉತ್ಸವರಾಗಿದ್ದರು. ಈಗ ಮಹಂತರು ಶ್ರೀಪಾದರ ಹಿತಾಶಿಯಾಗಿ ಇದ್ದಾರೆ, ಭಗವಂತನ ಸಾಧನೆಯನ್ನು ಭಗವಂತನ ಸೇವೆಯನ್ನು ನಿರಂತರ ತಮ್ಮ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಹಾಗೂ ಅವರ ನಮ್ಮ ಅಕ್ಕ ನಮ್ಮ ವೈಶಕ ಉಪ್ಪಿದ್ದಾರೆ, ಅವರಿಗೆ ಸಾಕಾರ ನಮಸ್ಕಾರ ಹಾಕ್ತೇವೆ. ಭಯ ಉಂಟೆ ಹರಿಯ ಭಕ್ತರಿಗೆ, ಭಯ ಉಂಟೆ ಹರಿಯ ಭಕ್ತರಿಗೆ, ಭಯ ಉಂಟೆ ಹರಿಯ ಭಕ್ತರಿಗೆ, ತತ್ವಗಳರಿಯುತ ಕೃತ್ಯವ ಮಾಡುವ, ತತ್ವಗಳರಿಯುತ ಕೃತ್ಯವ ಮಾಡುವ ಸಾತ್ವಿಕರಾಗಿ ಸುಜನರಿಗೆ, ಸಾತ್ವಿಕರಾಗಿ ಸುಜನರಿಗೆ, ಭಯ ಉಂಟೆ ಹರಿಯ ಭಕ್ತರಿಗೆ, ಭಯ ಉಂಟೆ ಹರಿಯ ಭಕ್ತರಿಗೆ. ಯಾವ ಟೀಕಾಕೃತವಾದ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದರೆ
ಅವರಿಗೆ ತಿಳಿಕಾರು ಎಂಬುದಾಗಿ ಮಹತ್ವ ಬರುತ್ತದೆ. ರಾಜ ಕಟ್ಟಿದಾಗ ನಿನ್ನ ಪ್ರಯತ್ನದಿಂದ ನೀನು ಬಿಡಿಸಿಕೊಂಡು ಹೋದಂತಹ ಸಂದರ್ಭ ಏನಾದರೂ ಇದೆ ಎಂದರೆ ಅಲ್ಲಿಯೂ ಭಗವಂತನ ಪ್ರಸಾದದಿಂದಲೇ ನಿನಗೆ ಆ ಶಕ್ತಿಯನ್ನು ಕೊಟ್ಟು ಬಿಡಿಸಿಕೊಂಡು ಹೋಗುವುದಕ್ಕೆ ದೇವರು ನಿರ್ಣಯ ಮಾಡಿದ್ದಾರೆ. ನಮ್ಮ ದೇಹದೊಳಗೆ ಯಾವ ಯಾವ ಭಾಗಗಳಿಗೆ ಹರಡಬೇಕೋ ಅಲ್ಲಿ ಹರಡಬೇಕು. ಎಷ್ಟೊತ್ತು ಇದ್ದಾಗ ನಮ್ಮ ದೇಹದೊಳಗಿನ ಸಸ್ಯಗಳ ಮೇಲೆ ಪರಿಣಾಮ ಆಗಬೇಕೋ ಆಗಬೇಕು. ಅದಕ್ಕೆ ವಿಳಂಬವಾಗುತ್ತೆ. ಈ ಕಡೆ ಇಚ್ಛಾ ಆಗಬೇಕು ಅಂತ ಕೇಳಿದ್ರೆ ಹೇಗೆ ಸಿಸ್ಟಮ್ ಇಟ್ಟಿದ್ದಾರೆ ಅಂತ ಹೇಳಿ ಅವನಿಗೆ ಗೊತ್ತು. ಹಾಗಾದ್ರೆ ಆ ಶರೀರ ಅದರ ಸಿಸ್ಟಮ್ ಆ ಶರೀರಾಶಯಗಳಲ್ಲಿ ಔಷಧದ ವ್ಯಾಪ್ತಿ ಎಲ್ಲವೂ ಈಶ್ವರೇಚ್ಛಾಧೀನ. ಯಾವುದೋ ನೈಯಾಯಕರ ಮಹಾ ತಾತ್ವಿಕರಿಗೆ ಉತ್ತರ ಕೊಡುವಾಗ ಜೀವನದಲ್ಲಿ ನಾವು ಬೆಳೆಯಬೇಕಾದ ದಾರಿಯನ್ನು ಟೀಕಾಕೃಪಾದೋಸ್ಕರ ಯಾವ ಇರಬಹುದು ಇರಬಹುದು ಸುಭಾ ಇರಬಹುದು ಪಾತ್ರ ಭಾಷೆ ಇರಬಹುದು ಶೇಖರ ಇರಬಹುದು ಎಲ್ಲವನ್ನೂ ಅವರನ್ನು ನಾವು ಓದಿದ್ದೇವೆ. ಸ್ವಾರ್ಥತೆಯಲ್ಲಿ ಕಾಲ ವ್ಯರ್ಥ ಮಾಡದೆ ಸ್ವಾರ್ಥತೆಯಲ್ಲಿ ಕಾಲ ವ್ಯರ್ಥ ಮಾಡದೆ ಪುರುಷಾರ್ಥ ಪ್ರದನ ಪಾದ ಭಜಿಪರಿಗೆ ಪುರುಷಾರ್ಥ ಪ್ರದನ ಪಾದ ಭಜಿಪರಿಗೆ ಕಾಮ ಕ್ರೋಧಗಳ ಬಿಟ್ಟ ಮನದಿ ಕಾಮ ಕ್ರೋಧಗಳ ಶ್ರೀರಾಮನ ಚರಣವ ಭಜಿಪರಿಗೆ ಶ್ರೀರಾಮನ ಚರಣವ ಭಜಿಪರಿಗೆ ಭಯವುಂಟೆ ಹರಿಯ ಭಕ್ತರಿಗೆ ಭಯವುಂಟೆ ಹರಿಯ ಭಕ್ತರಿಗೆ ಸಂಗದಲ್ಲಿ ಮೋದವಗೊಳ್ಳುತ್ತ ಮಾಧವನನು ಸತತ ನೆನೆವರಿಗೆ ಸಾಧು ಸಂಗದಲ್ಲಿ ಮೋದವಗೊಳ್ಳುತ್ತ ಮಾಧವನನು ಸತತ ನೆನೆವರಿಗೆ ಚಿನ್ಮಯ ರೂಪ ಪ್ರಸನ್ನ ಶ್ರೀಕೃಷ್ಣನ ಚಿನ್ಮಯ ರೂಪ ಪ್ರಸನ್ನ ಶ್ರೀಕೃಷ್ಣನ ಉನ್ನತ ಮಹಿಮೆಯ ಸನ್ನುತಿಸಿದಗೆ ಉನ್ನತ ಮಹಿಮೆಯ ಸನ್ನುತಿಸಿದಗೆ ಭಯವುಂಟೆ ಹರಿಯ ಭಕ್ತರಿಗೆ ಭಯವುಂಟೆ ಹರಿಯ ಭಕ್ತರಿಗೆ ತತ್ವಗಳರಿಯುತ ನೃತ್ಯವ ಮಾಡುವ ತತ್ವಗಳರಿಯುತ ನೃತ್ಯವ ಮಾಡುವ